ಅಟ್ ನೈನ್ ಗೆ ಸ್ವಾಗತ. ನಾನು ರೇಷ್ಮಾ ಬೂದಿಹಾಳ್. ಮೊದಲಿಗೆ ಹೆಡ್ಲೈನ್ಸ್. ಗದಗ ಜಿಲ್ಲೆಯಲ್ಲಿ ಕೊರೋನಾ ಸ್ಥಿತಿ ಬಿಟ್ಟೆನೆಂದರೂ ಬಿಡದಿ ಮಾಯೆ. ಗದಗ ಜಿಲ್ಲೆಗೆ ಇನ್ನೂ ತಪ್ಪಿಲ್ಲ ಕೊರೋನಾ ಛಾಯೆ. ಇಂದು ಮತ್ತೆ 5 ಕೊರೋನಾ ಪಾಸಿಟಿವ್ ಪ್ರಕರಣ ಪತ್ತೆ. ಲಾಕ್ಡೌನ್ ಸಡಿಲಿಕೆಯಾದ ಹಿನ್ನೆಲೆ ಗದಗ ಜಿಲ್ಲೆ ಗಜೇಂದ್ರಗಡ ಪಟ್ಟಣದಲ್ಲಿ ಜನಜಂಗುಳಿ. ಜಿಲ್ಲೆಯಲ್ಲಿ ಪಾಸಿಟಿವ್ ಪ್ರಕರಣ ಬಂದರೂ ಡೋಂಟ್ ಕೇರ್. ಕೊರೋನಾ ವೈರಸ್ ಹೋಗುವುದಕ್ಕೆ ಸಾಧ್ಯವೇ ಇಲ್ಲ, ಹಾಗಂತ ಅದಕ್ಕೆ ಭಯಪಡುವ ಅವಶ್ಯಕತೆಯೇ ಇಲ್ಲ. ಕೊಪ್ಪಳದಲ್ಲಿ ಕೃಷಿ ಸಚಿವ ಬಿಸಿ ಪಾಟೀಲ್ ಹೇಳಿಕೆ. ಕೊಪ್ಪಳದಲ್ಲಿ ಈ ಹಿಂದಿನ ಆಡಳಿತ ಹೇಗಿತ್ತೋ ಗೊತ್ತಿಲ್ಲ, ಆದರೆ ಇನ್ಮುಂದೆ ಮಾತ್ರ ಹಾಗಿರಲ್ಲ. ಕೊಪ್ಪಳದಲ್ಲಿ ಕೊಪ್ಪಳ ಉಸ್ತುವಾರಿ ಸಚಿವ ಕೃಷಿ ಸಚಿವ ಬಿಸಿ ಪಾಟೀಲ್ ಹೇಳಿಕೆ. ಗ್ರೀನ್ ಜೋನ್ ಇದ್ದ ಕೊಪ್ಪಳ ಜಿಲ್ಲೆಗೂ ಕಾಲಿಟ್ಟ ಡೆಡ್ಲಿ ಕೊರೋನಾ. ವಲಸೆ ಕಾರ್ಮಿಕರಿಂದ ಕೊರೋನಾ ದೃಢಪಟ್ಟ ಮಾಹಿತಿ. ಮಾಹಿತಿ ಹಂಚಿಕೊಂಡ ಕೊಪ್ಪಳ ಜಿಲ್ಲಾಧಿಕಾರಿ ಪಿ ಸುನೀಲ್ ಕುಮಾರ್. ಕೊರೋನಾ ವಿಚಾರ ಗದಗ ಜಿಲ್ಲೆಯಲ್ಲಿ ಬಿಟ್ಟೆನೆಂದರೂ ಬಿಡದಿ ಮಾಯೆ ಅನ್ನುವಂತಾಗಿದೆ. ಅದೆಷ್ಟೇ ಮುನ್ನೆಚ್ಚರಿಕಾ ಕ್ರಮ ತೆಗೆದುಕೊಂಡರೂ ಕೂಡ ಈ ತನಕ ಪಾಸಿಟಿವ್ ಪ್ರಕರಣಗಳಿಗೆ ನಾನ್ ಸ್ಟಾಪ್ ಬೀಳ್ತಾನೇ ಇಲ್ಲ. ಅರೆ, ಯಾಕಪ್ಪ ಈ ಮಾತು ಹೇಳ್ತಿದ್ದಾರೆ ಅಂತ ನಿಮಗೆಲ್ಲ ಅನ್ನಿಸ್ತಿರಬಹುದು. 12 ವರ್ಷದ ಬಾಲಕ ಸೇರಿ 5 ಕೊರೋನಾ ಪಾಸಿಟಿವ್ ಕಾಣಿಸಿಕೊಂಡಿದ್ದು ಜಿಲ್ಲೆಯ ಜನರಲ್ಲಿ ಮತ್ತೆ ಭಯ ಹುಟ್ಟಿಸಿದೆ. ಒಂದೆಡೆ ಈ ಮುಂಚೆ ಗಂಜಿ ಬಸವೇಶ್ವರ ಏರಿಯಾದಲ್ಲಿನ ವೃದ್ಧನ ಸಂಪರ್ಕದಿಂದ ಕೊರೋನಾ ಬಂದರೆ, ಮತ್ತೊಂದೆಡೆ ತಮಿಳುನಾಡಿನ ಚೆನ್ನೈ ಪ್ರವಾಸ ಮಾಡಿದ ವ್ಯಕ್ತಿಯಲ್ಲೂ ಸಹ ಕೊರೋನಾ ಪಾಸಿಟಿವ್ ಆಗಿದೆ. ಸದ್ಯ ಇವರಿಗೆಲ್ಲ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದ್ದು ಇನ್ನಷ್ಟು ಪ್ರಕರಣಗಳ ವರದಿ ಕೂಡ ಬರಬೇಕಿದೆ. ಸಿಬ್ಬಂದಿ ಹಾಕಿವಲ್ಲ ಮತ್ತೆ ಅವರು ನೀವು ಬಂದಿರ ಹಾಕಿದ್ರು ಕೂಡ ಅವ್ರಿಗೆ ಅಲ್ಲಿ ಆಸ್ಪತ್ರೆಯಿಂದ ಬರ ಮುಂದೆ ಅವ್ರು ಹೆಂಗ್ ಬೇರೆ ಬೇರೆ ಅಂಗಡಿಗೆ ಹೋದ್ರಿ? ಅಲ್ರಿ, ಪ್ರೈವೇಟ್ ವೆಹಿಕಲ್ ತಗೊಂಡು ಅವ್ರು ಮತ್ತೆ ತಗೊಂಡ್ ಬರತ್ತಾರಲ್ಲ ಮತ್ತೆ ಅವ್ರದ್ದು ಪ್ರೈವೇಟ್ ವೆಹಿಕಲ್ ತಗೊಂಡು ಅವ್ರ ವೆಹಿಕಲ್ ಬಂದಾರು. ಹೌದು ಸರ್, ಬರ್ತಾರೆ ಅಂದಾಗ ಅವ್ರು ಎಲ್ಲಿ ನಡಬರ್ಕೆ ಇಳಿದು ಎಲ್ಲಿ ಯಾರಿಗೆ ಭೇಟಿ ಆಗಲಾರಂಗೆ ಕ್ವಾರಂಟೈನ್ ಮಾಡಬೇಕು. ಅವ್ರೆಲ್ಲರೂ ಇಳಿದು ಬಿಸ್ಕಿಟ್ ಪರ್ಚೇಸ್ ಮಾಡ್ಬೋದು ಮತ್ತೆ ನಿಮ್ ಸಿಬ್ಬಂದಿ ನೋಡಿಲ್ಲ ನಾನು ನೋಡಿ ಎಲ್ಲರಿಗೆ ಕರ್ಕೊಂಬಂದು ಕರೆಕ್ಟಾಗಿ ಕರ್ಕೊಂಬಂದು ಇಲ್ಲ ಮಾತಾಡೋ ಅಂಥದ್ದು
ಲಾಕ್ಡೌನ್ ಸಡಿಲಿಕೆಗೊಂಡ ಹಿನ್ನೆಲೆಯಲ್ಲಿ ಗದಗ್ ಜಿಲ್ಲೆ ಗಜೇಂದ್ರಗಡ ಪಟ್ಟಣದ ಜನರು ಮಾತ್ರ ಯಾವುದೇ ರೀತಿ ಮುನ್ನೆಚ್ಚರಿಕಾ ಕ್ರಮಗಳನ್ನು ಅನುಸರಿಸ್ತಾ ಇಲ್ಲ. ಕೊರೋನಾಗೂ ನಮಗೂ ಸಂಬಂಧವೇ ಇಲ್ಲ ಅನ್ನೋ ರೀತಿಯಲ್ಲಿ ವರ್ತಿಸ್ತಾ ಇರೋ ಇವರು ಮಾಸ್ಕ್ ಧರಿಸದೆ ಸಾಮಾಜಿಕ ಅಂತರವನ್ನು ಕಾಯ್ದೆ ಮಾರುಕಟ್ಟೆಗೆ ಲಗ್ಗೆ ಇಡ್ತಾರೆ. ಸಾಲದಕ್ಕೆ ಭಾರಿ ಜನಜಂಗುಳಿಯಿಂದ ಕೂಡಿ ಲಾಕ್ಡೌನ್ ನಿಯಮದ ಪಾಲನೆಯನ್ನೇ ಮರೆತಿದ್ದು ಜಿಲ್ಲೆಯಲ್ಲಿ ಈವರೆಗೆ 17 ಕೊರೋನಾ ಪ್ರಕರಣಗಳಾದರೂ ಕೂಡ ಆ ಬಗ್ಗೆ ಭಯವೇ ಇಲ್ಲ ಅನ್ನುವ ಹಾಗೆ ಬಿಹೇವ್ ಮಾಡ್ತಾ ಇದ್ದಾರೆ. ಕೊಪ್ಪಳದಲ್ಲಿ ಕೊರೋನಾ ಸೋಂಕು ವಿಚಾರಕ್ಕೆ ಸಂಬಂಧಿಸಿದಂತೆ ನನಗೆ ಮಾಹಿತಿ ಇಲ್ಲ. ಆದರೆ ಬೇರೆ ರಾಜ್ಯದಿಂದ ವಲಸೆ ಕಾರ್ಮಿಕರು ಬರ್ತಾ ಇದ್ದು ಪಾಸಿಟಿವ್ ಪ್ರಕರಣಗಳು ಬರುವ ಸಾಧ್ಯತೆ ಇದೆ ಅಂತ ಕೃಷಿ ಸಚಿವ ಬಿಸಿ ಪಾಟೀಲ್ ಕೊರೋನಾ ಬುಲೆಟಿನ್ ಮುನ್ನವೇ ಮಾಹಿತಿ ಹಂಚಿಕೊಂಡಿದ್ದರು. ಅಲ್ಲದೆ ಕೊಪ್ಪಳದಲ್ಲಿ ಈ ಹಿಂದೆ ಆಡಳಿತ ಹೇಗಿತ್ತು ಅನ್ನೋದನ್ನು ನಾನು ಮಾತನಾಡುವುದಿಲ್ಲ. ಆದರೆ ಇನ್ಮುಂದೆ ಕೊಪ್ಪಳ ಜಿಲ್ಲೆಯಲ್ಲಿ ಆಡಳಿತ ಹೇಗಿರುತ್ತೆ ನೀವೇ ನೋಡಬೇಕು ಎಂದ ಪಾಟೀಲ್, ಅವ್ಯವಹಾರಗಳಿಗೆಲ್ಲ ಮಟ್ಟ ಹಾಕ್ತೀನಿ ಅಂದರು. ಕೊಪ್ಪಳ ಜಿಲ್ಲಾ ಉಸ್ತುವಾರಿ ಸಚಿವನಾದ ಮೇಲೆ ಒಂದು ಬಾರಿ ಬಂದು ಹೋಗಿದ್ದೆ. ಅವತ್ತು ಕೋವಿಡ್ ಬಗ್ಗೆ ಚರ್ಚೆ ಮಾಡಿ ವಾಪಸ್ ಹೋಗಿದ್ದೆ. ಆದರೆ ಯಾವುದೇ ಅಭಿವೃದ್ಧಿ ಕಾರ್ಯಗಳನ್ನು ಪರಿಶೀಲನೆ ಮಾಡಲಿಕ್ಕೆ ಆಗಿರಲಿಲ್ಲ. ಇವತ್ತು 4ನೇ ಹಂತದ ಲಾಕ್ಡೌನ್ ಪ್ರಾರಂಭ ಆಗಿದೆ. ಈ ನಿಟ್ಟಿನಲ್ಲಿ ಸರ್ಕಾರಿ ಕಚೇರಿಗಳು ತೆಗೆಯಬೇಕು ಮತ್ತು ದೈನಂದಿನ ಕಾರ್ಯಕ್ರಮಗಳು ನಡೆಯಬೇಕು ಅನ್ನುವಂಥ ಉದ್ದೇಶದಲ್ಲಿ ಜಿಲ್ಲೆಯ ಅಭಿವೃದ್ಧಿ ಮತ್ತು ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಪರಿಶೀಲನೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಇವತ್ತು ನಾನು ಕೊಪ್ಪಳಕ್ಕೆ ಬಂದಿದ್ದೇನೆ. ಇವತ್ತು ಜಿಲ್ಲೆ KDP ಮೀಟಿಂಗ್ ಅನ್ನು ಕೂಡ ಮಾಡಿ ನಾಳೆ ಗಂಗಾವತಿ ತಾಲೂಕು ರೈಸ್ ಟೆಕ್ನಾಲಜಿ ಪಾರ್ಕಿಗೆ ಕೂಡ ನಾಳೆ ಭೇಟಿ ಮಾಡ್ತಾ ಇದ್ದೀನಿ. ಇವತ್ತು ನಾಳೆ ಕೊಪ್ಪಳ ಜಿಲ್ಲೆಯಲ್ಲಿ ವಾಸ್ತವ್ಯ ಮಾಡಿ ನಾಳೆ ನರೇಗಾದಲ್ಲಿ ನಡೆಯುವಂಥ ಕೆಲಸ ನಮ್ಮ ಜಲಾನಯನ ಪ್ರದೇಶದಿಂದ ಇಲಾಖೆಯಿಂದ ನಡೆಯುವಂಥ ಕೆಲಸಗಳನ್ನು ಕೂಡ ನಾಳೆ ಪರಿಶೀಲನೆ ಮಾಡ್ತೀನಿ. ಇವತ್ತು ರೈತ ಸಂಪರ್ಕ ಕೇಂದ್ರದಲ್ಲಿ ಬೀಜ ವಿತರಣೆ ಕಾರ್ಯಕ್ರಮ ಮಾಡಿದ್ದಾರೆ. ನಮಗೆ ಇನ್ನೂ ಸಂಪೂರ್ಣ ಮಾಹಿತಿ ಬಂದಿಲ್ಲ. ಸಂಪೂರ್ಣ ಮಾಹಿತಿ ಬರದೆ ನಾವು ಅಧಿಕೃತವಾಗಿ ಯಾವುದನ್ನೂ ಹೇಳಕ್ಕೆ ಬರೋದಿಲ್ಲ. ಸಂಪೂರ್ಣ ಮಾಹಿತಿ ಬರಬೇಕು, 12 ವರ್ಷಕ್ಕೆ ಬರುತ್ತೆ, ಬಂದಮೇಲೆ ತಿಳಿಸ್ತೀವಿ. ಈಗ ಕೊರೋನಾ ಮೊನ್ನೆ ನಮ್ಮ ಭಾರತ ದೇಶದ ಪ್ರಧಾನಮಂತ್ರಿಗಳು ಹೇಳಿದ್ದಾರೆ, ನಾವೆಲ್ಲರಿಗೂ ಗೊತ್ತಿದೆ, ವಿ ಹ್ಯಾವ್ ಟು ಲಿವ್ ವಿತ್ ದಿ ಕೊರೋನಾ. ಕೊರೋನಾಕ್ಕೆ ಲಸಿಕೆ ಇಲ್ಲ. ಕೊರೋನಾ ಬಗ್ಗೆ ಗಾಬರಿ ಆಗೋದು ಬೇಡ, ಆದರೆ ಜಾಗೃತಿಯನ್ನು ವಹಿಸಬೇಕು. ನಮ್ಮಷ್ಟಕ್ಕೆ ನಾವೇ ಅದನ್ನು ದೂರ ಮಾಡಿಕೊಳ್ಳೋಕೆ ಹೊರತು ನಾವು ಸಂಪರ್ಕವನ್ನು ದೂರ ಮಾಡಿಕೊಳ್ಳೋದ್ರಿಂದ, ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಿಕೊಳ್ಳೋದ್ರಿಂದ, ಸ್ಯಾನಿಟೈಸೇಷನ್ ಮಾಡಿಕೊಳ್ಳೋದ್ರಿಂದ ನಾವು ಮಾಡಬೇಕಾಗಿದೆ. ಇಂಥ ಪರಿಸ್ಥಿತಿಯಲ್ಲಿ ಸಂಪೂರ್ಣವಾಗಿ ಕೊರೋನಾ ಹೋಗಿಲ್ಲ, ಹೋಗೋಕ್ಕೆ ಸಾಧ್ಯವೂ ಇಲ್ಲ. ಇವತ್ತು ಕೊಪ್ಪಳದಲ್ಲಿ ಬೇರೆ ಬೇರೆ ಭಾಗಗಳಲ್ಲಿ ಬರ್ತಾ ಇರೋ ಉದ್ದೇಶ ಅಂದರೆ ಹೊರ ರಾಜ್ಯದಿಂದ ಬಹಳ ಜನ ಬರ್ತಾ ಇದ್ದಾರೆ, ವಿಶೇಷವಾಗಿ ಮಹಾರಾಷ್ಟ್ರದಿಂದ ಬಂದಂತೆ ಎಲ್ಲ ಕಡೆಗೂ ಕೂಡ ಬರ್ತಾ ಇದೆ. ಅದರ ಬಗ್ಗೆ ಸಾಕಷ್ಟು ಮುಂಜಾಗ್ರತೆ ಕ್ರಮವನ್ನು ನಮ್ಮ ಅಧಿಕಾರಿಗಳು ಕೂಡ ವಹಿಸಿದ್ದಾರೆ. ಜನತೆ ಕೂಡ ಇದಕ್ಕೆ ಬಹಳ ದೊಡ್ಡ ಸಹಕಾರವನ್ನು ನೀಡಬೇಕಾಗ್ತದೆ. ಇನ್ನು ಮುಂದಿನ ದಿನಗಳಲ್ಲಿ ಕೂಡ ಇದರ ಬಗ್ಗೆ ನಾವು ಅತಿ ಹೆಚ್ಚು ಜಾಗೃತಿಯನ್ನು ವಹಿಸ್ಕೋಬೇಕು. ಆದರೆ ಭಯ ಪಡುವಂಥದ್ದೇನಿಲ್ಲ, ಜಾಗೃತಿ ವಹಿಸಬೇಕು, ಭಯ ಬೇಕಾಗೋದು ಬೇಡ. ಅದರ ಬಗ್ಗೆ ಕಾಳಜಿ ವಹಿಸಿ ಸೋಷಿಯಲ್ ಡಿಸ್ಟೆನ್ಸನ್ನು ಮಾಡಿಕೊಳ್ಳುವಂಥ ಪದ್ಧತಿ ಈಗಾಗಲೇ ಜನ 50-55 ದಿವಸದಲ್ಲಿ ಒಂದು ಲೆಕ್ಕ ಕಲಿತಿದ್ದಾರೆ. ಇನ್ನೂ ಹೆಚ್ಚು ಅದರ ಬಗ್ಗೆ ನಾವು ಅರಿವನ್ನು ಮೂಡಿಸ್ಕೋಬೇಕು. ಯಾ ಎಲ್ಲ ಕಡೆಗೂ ವೈದ್ಯರ ಕೊರತೆ ಇದೆ, ವೈದ್ಯರ ಕೊರತೆ ಕೊಪ್ಪಳ ಒಂದೇ ಅಲ್ಲ, ಕೊಪ್ಪಳ ಒಂದೇ ನೋಡಿದ್ದೀರಿ, ನಾನು ಎಲ್ಲ ರಾಜ್ಯನೂ ನೋಡಿದ್ದೀನಿ, ಎಲ್ಲ ಕಡೆಗೂ ನೋಡಿದ್ದೀನಿ. ನಮ್ಮಲ್ಲಿ ಕೂಡ ಇವನ್ ಹಾವೇರಿ ಜಿಲ್ಲೆಯಲ್ಲಿ ಕೂಡ ಇವತ್ತು ಏನಾಗಿದೆ ಅಂದ್ರೆ,
ಬಹುತೇಕ ಡಾಕ್ಟರ್ಗಳು ಓದಿದಂಥವ್ರು ಸರ್ಕಾರಿ ಕೆಲಸಕ್ಕೆ ಬರೋದು ಕಡಿಮೆ ಆಗಿದೆ. ಸರ್ಕಾರಿ ಕೆಲಸಗಳಿಗೆ ಅವ್ರು ಬರೋದ್ರಿಂದ ಪ್ರೈವೇಟ್ ಆಗಿ ಮಾಡುವಂಥ ಪರಿಸ್ಥಿತಿ ಇದೆ. ಸರ್ಕಾರ ತನ್ನ ಶಕ್ತಿ ಮೀರಿ ಎಲ್ಲ ಕಡೆಗೂ ಅಪಾಯಿಂಟ್ ಮಾಡ್ತಾ ಇದ್ದಾರೆ. ಈ ಪರಿಸ್ಥಿತಿಯಲ್ಲಿ ಹೆಚ್ಚು ಡಾಕ್ಟರ್ ಬೇಕು, ಹಾಗಾಗಿ ಎಲ್ಲ ಪ್ರತಿಯೊಬ್ಬರು ಕೂಡ ಅವರವ್ರ ಸೇವೆಯನ್ನು ನೀವು ನನ್ನ ಗಮನಕ್ಕೆ ತಂದಿದ್ದೀರಿ. ಇವತ್ತು ಕೆಡಿಪಿ ಮೀಟಿಂಗ್ ಇದೆ, ಅಲ್ಲಿ ಡಿಎಚ್ ಓ ಬಗ್ಗೆ ಮತ್ತು ಡಿಸ್ಟಿಕ್ ಸರ್ಜನ್ ಬಗ್ಗೆ ಅದರ ಬಗ್ಗೆ ಚರ್ಚೆ. ಕೇಳ್ತೀನಿ, ತಾವು ಹೇಳ್ತಾ ಇದ್ದೀರಿ ಐಸೋಲೇಷನ್ ಯಾಕೆ ಹೋದ, ಏನು ಹೇಗೆ ಹೋಗಿದ್ದಾರೆ ಅನ್ನೋದು ವಿಚಾರ ಮಾಡ್ತಾರೆ. ಎಸ್ ಪಿ ಅವ್ರ ಜೊತೆ ಚರ್ಚೆ ಮಾಡ್ತೀವಿ. ಗಾಡಿ ಯೋಜನೆ ಅಕ್ಕಿಯನ್ನು ಬೇರೆ ಕಡೆ ರಫ್ತು ಮಾಡೋದು ಮಾರಾಟ ಮಾಡಲಾಗ್ತಿದೆ, ಅದು ನನ್ನ ಗಮನಕ್ಕೆ ಬಂತು. ನಾನೀಗಾಗಲೇ ಡಿ ಡಿ ಅವ್ರ ಜೊತೆ ಕೂಡ ಮಾತಾಡಿದ್ದೀನಿ. ಇಲ್ಲಿವರೆಗೂ ಏನಾಗಿದೆ ಅದ್ರ ಬಗ್ಗೆ ಬೇರೆ, ಇನ್ನು ಮುಂದೆ ಇವತ್ತಿನಿಂದ ಹೊಸ ಆಡಳಿತ ಕೊಪ್ಪಳ ಜಿಲ್ಲೆಯಲ್ಲಿ ಪ್ರಾರಂಭ ಆಗುತ್ತೆ. ಹೊಸ ಆಡಳಿತವನ್ನು ಮಾಡ್ತೀವಿ, ಬಿಗಿಯಾದ ಕಠಿಣವಾದಂಥ ಕ್ರಮವನ್ನು ತೀರಿಸ್ತೇವೆ. ಯಾವುದೇ ಅವ್ಯವಹಾರಗಳಾಗಲಿ, ಯಾವುದೇ ದಂಧೆಗಳು ಅಕ್ರಮವಾಗಿ ನಡೆಯುವಂಥ ಎಲ್ಲ ದಂಧೆಗಳಿಗೆ ಕಡಿವಾಣವನ್ನು ಹಾಕುವಂಥ ಕೆಲಸ ನೋಡ್ತೇವೆ, ಮಾಡ್ತೇವೆ. ಇನ್ನು 1 ತಿಂಗಳು ಕಾದ್ ನೋಡಿ. ಗ್ರೀನ್ ಝೋನ್ನಲ್ಲಿದ್ದ ಕೊಪ್ಪಳ ಜಿಲ್ಲೆಯಲ್ಲೂ ಸಹ ಇದೀಗ ಹೆಮ್ಮಾರಿ ಕೊರೋನಾ ಕಾಣಿಸಿಕೊಂಡಿದೆ. ಈವರೆಗೂ ನಾವು ಸೇಫ್ ಇದ್ದೀವಿ ಅನ್ಕೊಂಡಿದ್ದ ಕೊಪ್ಪಳ ಜಿಲ್ಲೆಯ ಜನರಿಗೂ ಸಹ ಅನ್ಸೇಫ್ಟಿ ಫೀಲ್ ಕಾಡ್ತಾ ಇದೆ. ಬೇರೆ ರಾಜ್ಯಕ್ಕೆ ವಲಸೆ ಹೋಗಿದ್ದ ಕಾರ್ಮಿಕರಿಂದಲೇ ಕೊರೋನಾ ಬಂದಿದೆ ಎಂಬ ಮಾಹಿತಿ ಹಂಚಿಕೊಂಡಿರೋ ಕೊಪ್ಪಳ ಜಿಲ್ಲಾಧಿಕಾರಿ ಪಿ ಸುನೀಲ್ ಕುಮಾರ್ ಅವರು ಜನರಿಗೆ ಭಯಪಡುವುದು ಬೇಡ ಅಂತ ಹೇಳಿದ್ದಾರೆ. ಅಲ್ಲದೆ ಎಲ್ಲ ಕಡೆಗೆ ಬಂದ ಹಾಗೆಯೇ ಇಲ್ಲಿಯೂ ಸಹ ಕೊರೋನಾ ಬಂದಿದೆ, ಎಲ್ಲದಕ್ಕೂ ಜಿಲ್ಲಾಡಳಿತ ಪೂರ್ವ ತಯಾರಿ ಮಾಡಿಕೊಂಡಿದೆ ಅಂತಾನು ಸ್ಪಷ್ಟಪಡಿಸಿದ್ದಾರೆ. ಇವತ್ತು ಹೊಸ ಗೈಡ್ಲೈನ್ಸ್ ಏನು ಬರುದಿದೆ, ಈಗ ಮೀಟಿಂಗ್ ನಡೀತಾ ಇರಬೇಕು ಬೆಂಗಳೂರಿನಲ್ಲಿ, ಅದರ ಪ್ರಕಾರ ನಾವು ಕ್ರಮಗೊಳ್ಳಿ. ಜನಜೀವನ ಏನಾದ್ರೂ ಒಂದು ಏರಿಯಾದಲ್ಲಿ ಒಂದು ಕಮ್ಯುನಿಟಿನಲ್ಲಿ ಆಗಿದ್ರೆ ಆವಾಗ ನಾವು ಆ ಏರಿಯಾನೆಲ್ಲ ಕಂಟೈನ್ ಮಾಡಿ ಆ ಏರಿಯಾದಲ್ಲಿ ಯಾವುದೇ ಗಾಡಿ ಹೋಗಬಾರ್ದು ಅದೆಲ್ಲ ಹೇಳ್ತೀವಿ. ಈಗಲೂ ಕೂಡ ನಾವು ಆ ಶಾಲೆಯ ಏನು ಹಾಸ್ಟೆಲ್ ಏನಿದೆ ಆ ಏರಿಯಾದಲ್ಲಿ ನಾವು ಇನ್ನೂ ಸಿಬ್ಬಂದಿನ ಜಾಸ್ತಿ ಮಾಡಿ ಯಾರು ಹೋಗದಂಗೆ ಬರದಂಗೆ ನಾವು ನೋಡ್ತೀವಿ. ಈವನ್ ಕುಡಿಯೋ ನೀರು ಕೊಡ್ಲಿಕ್ಕೆ ಹೋದವರು, ಆಮೇಲೆ ಊಟ ಮಾಡಿಸ್ಲಿಕ್ಕೆ ಹೋದವರು, ಅಡುಗೆ ಮಾಡ್ಲಿಕ್ಕೆ ಹೋಗಿದವರು, ಸೊ ಇಂಥವೆಲ್ಲರನ್ನೂ ನಾವು ಇವಾಗ ನಾವು ನೋಡಬೇಕಾಗುತ್ತೆ. ಎಷ್ಟು ಜನ ಅಂತೀವಿ ಅವ್ರನ್ನ ಕೂಡ ನಾವು ಕಾಂಟ್ಯಾಕ್ಟ್ಸ್ ಅಂತ ಹೇಳಿ ನೋಡಬೇಕಾಗುತ್ತೆ. ಈಗ ಪಾಸಿಟಿವ್ ಕೇಸ್ ಕೊಟ್ಟರು ಬಂದಮೇಲೆ ಜಿಲ್ಲಾಡಳಿತರನ್ನ ಅವ್ರನ್ನ ಡ್ರಾಪ್ ಮಾಡ್ತಾರೆ. ಅವ್ರು ಏನ್ ಮಾಡ್ತಾರೆ, ಬಸ್ ಬರುವಾಗ ನಮ್ಗೆ ಆನ್ಲೈನ್ ಇವ್ರ ಏಜ್ 24173 ಮೇಲ್, ಇವ್ರ ಏಜ್ 24 ಮೇಲ್, ಇವರು ಬಂದಿರುವುದು ನೇವಿ ಮುಂಬೈಯಿಂದ. ಇವರು ಕುಸ್ತಿಗಿನವರು, ಕುಸ್ತಿಗಿನಲ್ಲಿ ಕ್ವಾರಂಟೈನ್ ಆಗಿದ್ದವರು. ಇವರು ಬಂದಿರುವುದು 14ನೇ ತಾರೀಕು. ಇಲ್ಲಿ ಎಷ್ಟು ಜನ ಇದ್ದಾರೆ ಸರ್ ಕ್ವಾರಂಟೈನ್ ಕೇಂದ್ರದಲ್ಲಿ? 1 ನಿಮಿಷ. ಏಜ್ 20, ಇವರು ಫೀಮೇಲ್ ಇದ್ದಾರೆ. ಇವರು ಮಹಾರಾಷ್ಟ್ರದ ರಾಯ್ಗಡಿಂದ ಬಂದಿದ್ದಾರೆ, 12ನೇ ತಾರೀಕು ಬಂದಿದ್ದಾರೆ, 12 ಮೇ. ಇದಾದ ಮೇಲೆ ಕೇಸ್ ನಂಬರ್ 1175, ಏಜ್ 25, ಇವರು ಮೇಲ್ ಇದ್ದಾರೆ, ಬಂದಿರೋದು ಚೆನ್ನೈಯಿಂದ, ಬಂದಿರುವ ದಿನಾಂಕ 13 ಮೇ. ಇವೆರಡು ಕೇಸ್ ಕೊಪ್ಪಳದ. ಫಸ್ಟ್ ದು ಕುಸ್ತಿಗಿ, ನೆಕ್ಸ್ಟ್ ಎರಡು ಕೊಪ್ಪಳ. ಟೆಸ್ಟಿಂಗ್ ಬಂದ ತಕ್ಷಣ ಅವರು ಅದು ನಮ್ಮ ಇನ್ನು ಎನ್ಕ್ವೈರಿನಲ್ಲಿ ನಾವು ಇದೆ ಇನ್ನು. ಸೊ ಈಗ ಅವ್ರಿಗೆ ಹೋಗಿ ನಾವು ಕೇಳಬೇಕು. ಈ ಕೇಸ್ ಐಟಿ ಬಂದ ಕೂಡಲೇ ನಾವು ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡ್ತೀವಿ. ನೆಕ್ಸ್ಟ್ 6 ತಾಸಿನಲ್ಲಿ ನಾವು ಅವ್ರಿಗೆ ಕ್ವಾರಂಟೈನ್ ಮಾಡಬೇಕು ನಾರ್ಮಲ್ ಕೇಸಸ್ಸಲ್ಲಿ. ಈಗ ನಮ್ಗೆ ಎಲ್ಲರೂ ಅಲ್ಲೇ ಇರೋದ್ರಿಂದ ನಾವು ಓನ್ಲಿ ಅವ್ರಿಗೆ ಎಕ್ಸ್ಪೋಸ್ ಆಗಿರೋ ಜನರು ಮಾತ್ರ ನೋಡ್ತೀವಿ. ಈ ಪೇಷಂಟ್ಗೆ ನಾವು ಈಗ ಹೋಗಿ ಇನ್ವೆಸ್ಟಿಗೇಷನ್ ಮಾಡಬೇಕು. ಫರ್ದರ್ ಡೀಟೇಲ್ಸ್ ಅಂದ್ರೆ ಲೈಕ್ ಅವ್ರು ಹೇಗೆ ಬಂದಿದ್ದಾರೆ,
ಪಾಸ್ ಇದೆಯಾ ಇಲ್ಲ ಅಲ್ಲಿ ಏನಾದ್ರೂ ಚೆಕಿಂಗ್ ಆಗಿದೆಯಲ್ಲ ನಾನು ಇಮಿಡಿಯೇಟ್ಲಿ ನಿಮಗೆ ಗ್ರೂಪ್ ನಲ್ಲಿ ನಾನು ಹಾಕ್ತೀನಿ. ಈಗ ನಮ್ಮ ಸದ್ಯಕರ ಮಾಹಿತಿ ಪ್ರಕಾರ ಎಲ್ಲ ಕಾರ್ಮಿಕರು ಮೂರು ಜನ ನೇರವಾಗಿ ಬಂದವರೆಲ್ಲ ಬಂದವರು ಕ್ವಾರಂಟೈನ್ ಬಂದಿದ್ದಾರೆ. ಅದನ್ನೇ ಎಲ್ಲರನ್ನೂ ನಾವು ಕ್ವಾರಂಟೈನ್ಗೆ ಕಲಿಸಿದೀವಿ. ಈಗ ಈ ಮೈಗ್ರೆಂಟ್ಸ್ ಎಲ್ಲರಿಗೂ ನಾವು ಇನ್ಸ್ಟಿಟ್ಯೂಷನಲ್ ಕ್ವಾರಂಟೈನ್ ಅಂತ ಏನು ಇತ್ತು ಆ ಪ್ರೋಟೋಕಾಲ್ ಪ್ರಕಾರ ಇನ್ಸ್ಟಿಟ್ಯೂಷನ್ಗೆ ಕರೆದು ಅಲ್ಲಿ ಇಟ್ಟಿರುವುದರಿಂದ ನಮಗೆ ಇಮಿಡಿಯೇಟ್ಲಿ ಕೈಗೆ ಸಿಕ್ಕಿದೆ. ಇಲ್ಲ ಅಂದ್ರೆ ಅವ್ರು ಹೋಗಿರುವ ಎಲ್ಲ ಹಳ್ಳಿಗಳನ್ನು ನಾವು ಕಂಟೈನ್ಮೆಂಟ್ ಜೋನ್ ಮಾಡ್ತೇವೆ. ಇವ್ರು ಏನಾಗ್ತಾರೆ ಅಂದ್ರೆ ಇವರು ನೇರವಾಗಿ ಇಲ್ಲಿ ಬಂದ ಕೂಡಲೇ ನಾವು ಗೊತ್ತಾಗುತ್ತೆ ಯಾರು ಎಲ್ಲಿಂದ ಬಂದಿದ್ದಾರೆ ಅಂತ ಯಾವ ತಾಲೂಕು ಅಂತ ಹೇಳಿ ಸೀದಾ ಆ ತಾಲೂಕಿಗೆ ಡ್ರಾಪ್ ಮಾಡಿದ್ದೀವಿ ನಾವು. ತಾಲೂಕಿನಲ್ಲಿ ಅಡ್ವಾನ್ಸ್ ಆಗಿ ನಾವು ಕ್ವಾರಂಟೈನ್ಸ್ ಐಡೆಂಟಿಫೈ ಮಾಡಿದ್ದೀವಿ. ಅದನ್ನ ಈಗ ಅವ್ರ ಓನ್ ಇಬ್ಬರೇನೋ ಬಂದಿರಬೇಕು. ಇವ್ರು ಬಹಳ ಜನ ಈಗ ತಮಿಳ್ನಾಡು ಅವರು ಫಾರ್ ಎಕ್ಸಾಂಪಲ್ ಮೊನ್ನೆ ಎಲ್ಲರೂ ಬಸ್ಗಳಲ್ಲಿ ಪ್ರೈವೇಟ್ ಬಸ್ಗಳಲ್ಲಿ ಬಂದಿದ್ದಾರೆ. ಸೊ ಆ ಮೋಡ್ ಈ ಮೂರು ಜನ ಸ್ಪೆಸಿಫಿಕ್ ಆಗಿ ಎದರಲ್ಲಿ ಬಂದಿರೋ ಅನ್ನೋದು ನಾನು ಇಮಿಡಿಯೇಟ್ಲಿ ಚೆಕ್ ಮಾಡ್ತೀನಿ. ಇಲ್ಲ ಇಲ್ಲ ನಾವು ಮಾಡ್ತಾನೆ ಇದೀವಿ. ನಮಗೆ ಚೆಕ್ ಪೋಸ್ಟ್ಗಳಲ್ಲಿ ವಿಜಿಲ್ ಇದೆ. ಆಮೇಲೆ ಬಾರ್ಡರ್ ನಲ್ಲಿ ಸ್ಟ್ಯಾಂಪ್ ಹಾಕಬೇಕು. ಬಾರ್ಡರ್ ಡಿಸ್ಟ್ರಿಕ್ಟ್ ಕರ್ನಾಟಕ ಗಡಿಭಾಗದ ಕರ್ನಾಟಕದ ಜಿಲ್ಲೆಗಳಲ್ಲಿ ಬೇರೆ ರಾಜ್ಯದಿಂದ ಯಾರು ಬಂದರೂ ಕೂಡ ಗಡಿಭಾಗದಲ್ಲಿ ಇಟ್ಕೊಂಡು ಅವರಿಗೆ ಸ್ಟ್ಯಾಂಪ್ ಹಾಕಿ ಅವರ ಮಾಹಿತಿಯೆಲ್ಲ ಕಲೆಕ್ಟ್ ಮಾಡಿ ನಮ್ಮ ಜಿಲ್ಲೆಗೆ ಟ್ರಾನ್ಸ್ಪೋರ್ಟ್ ಮಾಡ್ತಾರೆ. ಅವರಿಗೆ ಇವರು ಬಂದ ತಕ್ಷಣ ನಮಗೆ ಗೊತ್ತಾಗುತ್ತೆ ಅಲ್ಲಿಂದ ಒಂದು ಎಸ್ಕಾರ್ಟ್ ಕಳಿಸ್ತಾರೆ. ಇವರು ಡೈರೆಕ್ಟ್ ಡೈರೆಕ್ಟ್ ಆಗಿ ಕ್ವಾರಂಟೈನ್ ಅದನ್ನು ಹೇಳ್ತಾ ಇದ್ದೀನಿ. ಬಳ್ಳಾರಿಯಲ್ಲಿ ಯಾರಾದರೂ ಕುಸ್ತಿಗೇನವರು ಒಂದು ದೊಡ್ಡ ಬ್ಯಾಚ್ ಎಂಟರ್ ಆದರೆ ಬಳ್ಳಾರಿ ಅವರು ನಮ್ಗೆ ಇಂಟಿಮೇಷನ್ ಕೊಡ್ತಾರೆ ಇಷ್ಟು ಜನ ಕೊಪ್ಪಳಕ್ಕೆ ಬರ್ತಾ ಇದ್ದಾರೆ ಈ ಬಸ್ಸಲ್ಲಿ ಅಂತ. ಆ ಬಸ್ ಒಂದು ಎಸ್ಕಾರ್ಟ್ ಮಾಡಿ ಕಳಿಸ್ತಾರೆ. ಆ ಎಸ್ಕಾರ್ಟ್ ಅವರು ನಮ್ಮ ತಹಸೀಲ್ದಾರ್ಗಳಿಗೆ ಮಾತಾಡ್ತಾರೆ. ಅವ್ರಿಗೆ ನಾವು ಈಗಾಗಲೇ ಐಡೆಂಟಿಫೈ ಮಾಡಿರುವ ಕ್ವಾರಂಟೈನ್ ಸೆಂಟರ್ ಸೀದಾ ಕರ್ಕೊಂಡು ಹೋಗ್ತಾರೆ. ಯಾರು ಇಂಡಿಪೆಂಡೆಂಟ್ ಆಗಿ ವೈಯಕ್ತಿಕ ಗಾಡಿಯಲ್ಲಿ ಬರ್ತಾರಲ್ಲ ಅವರು ಮಿಸ್ ಆಗುವ ಸಾಧ್ಯತೆಗಳು ಇರ್ತಾವೆ ಅಂತೇಳಿ ನಾವು ಈಗಾಗಲೇ ಪಾಸ್ ಕೆಳಗಡೆ ನಾವು ಬರೆದಿದ್ದೀವಿ. ಏನಂತ ಅದು ನೀವು ಸಂಬಂಧಪಟ್ಟ ಇಲಾಖೆಗೆ ಹೋಗಿ ಇಮಿಡಿಯೇಟ್ ರಿಪೋರ್ಟ್ ಮಾಡಬೇಕು ಅಂತ ಅದನ್ನು ಕೂಡ ನಾವು ಕ್ವಾರಂಟೈನ್ ಮಾಡ್ತೇವೆ. ಅವ್ರಿಗೆಲ್ಲರಿಗೂ ನಾವು ತಗೊಂಡಿದ್ದೀವಿ. ಅದರ ಜೊತೆಗೆ ಅವರಿಗೆ ಎಕ್ಸ್ಪೋಸ್ ಆಗಿರುವ ಬೇರೆ ಊರಿನವ್ರು ಯಾರಾದರೂ ಒಬ್ಬರಿಬ್ಬರಿದ್ರೆ ಉದಾಹರಣೆಗೆ ಅವರಿಗೆ ಊಟ ಪ್ರಿಪೇರ್ ಮಾಡುವವರು ಏನಾದರೂ ನೀರಿಗೆ ಸಪ್ಲೈ ಮಾಡಿದವರು ಹೊರಗಿನವರು ಏನಾದರೂ ನಾವು ಬಳಸ್ಕೊತಾ ಇದ್ರೆ ಅವ್ರನ್ನ ಕೂಡ ಟೆಸ್ಟ್ ಮಾಡಿದ್ದೀವಿ ಆಲ್ರೆಡಿ. ಸೊ ನಾವು ಅವ್ರನ್ನ ಕೂಡ ನಾವು ಕ್ವಾರಂಟೈನ್ ಮಾಡಿ ಸಾಥ್ ತೆಗಿಬೇಕಾಗುತ್ತೆ. ಈಗ ನಾವು ಕೊಪ್ಪಳ ಟೌನ್ನಲ್ಲಿ ನೋಡಿದರೆ ನಮಗೆ 49 ಆಗ್ತಾರೆ, ಕುಸ್ತಿಗಿನಲ್ಲಿ 66 ಆಗ್ತಾರೆ. ಇವರ ಜೊತೆಗೆ ಈಗ ನಾವು ಬೆಳಗ್ಗೆ ನಿಮಗೆ 66 ನಲ್ಲಿ ಒಬ್ಬರಿಗೆ ಬಂದಿದೆ, 65 ಆಗ್ತಾರೆ, ಇದು 47. ಸೊ 65 + 47 ಆಗ್ತದೆ 112. ಇದರ ಜೊತೆಗೆ ನಾವು ಇನ್ನು ಕೆಲವು ಒಂದೆರಡು ತಾಸಲ್ಲಿ ನಮಗೆ ಆಕ್ಚುಯಲ್ ಪಿಕ್ಚರ್ ಗೊತ್ತಾಗುತ್ತೆ, ನಾನು ನಿಮಗೆ ಗ್ರೂಪ್ನಲ್ಲಿ ಹಾಕ್ತೀನಿ. ಸೊ ಅವರೆಲ್ಲರೂ ಕಾಂಟ್ಯಾಕ್ಟ್ ಆಗ್ತಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಗದಗ ಜಿಲ್ಲೆಯಲ್ಲಿ ಕೊರೋನಾ ಸ್ಥಿತಿ ಬಿಟ್ಟೆನೆಂದರೂ ಬಿಡದಿ ಮಾಯೆ. ಗದಗ ಜಿಲ್ಲೆಗೆ ಇನ್ನೂ ತಪ್ಪಿಲ್ಲ ಕೊರೋನಾ ಛಾಯೆ. ಇಂದು ಮತ್ತೆ 5 ಕೊರೋನಾ ಪಾಸಿಟಿವ್ ಪ್ರಕರಣ ಪತ್ತೆ. ಲಾಕ್ಡೌನ್ ಸಡಿಲಿಕೆಯಾದ ಹಿನ್ನೆಲೆ ಗದಗ ಜಿಲ್ಲೆ ಗಜೇಂದ್ರಗಡ ಪಟ್ಟಣದಲ್ಲಿ ಜನಜಂಗುಳಿ. ಜಿಲ್ಲೆಯಲ್ಲಿ ಪಾಸಿಟಿವ್ ಪ್ರಕರಣ ಬಂದರೂ ಡೋಂಟ್ ಕೇರ್. ಕೊರೋನಾ ವೈರಸ್ ಹೋಗುವುದಕ್ಕೆ ಸಾಧ್ಯವೇ ಇಲ್ಲ, ಹಾಗಂತ ಅದಕ್ಕೆ ಭಯಪಡುವ ಅವಶ್ಯಕತೆಯೇ ಇಲ್ಲ. ಕೊಪ್ಪಳದಲ್ಲಿ ಕೃಷಿ ಸಚಿವ ಬಿಸಿ ಪಾಟೀಲ್ ಹೇಳಿಕೆ. ಕೊಪ್ಪಳದಲ್ಲಿ ಈ ಹಿಂದಿನ ಆಡಳಿತ ಹೇಗಿತ್ತೋ ಗೊತ್ತಿಲ್ಲ, ಆದರೆ ಇನ್ಮುಂದೆ ಮಾತ್ರ ಹಾಗಿರಲ್ಲ. ಕೊಪ್ಪಳದಲ್ಲಿ ಕೊಪ್ಪಳ ಉಸ್ತುವಾರಿ ಸಚಿವ, ಕೃಷಿ ಸಚಿವ ಬಿಸಿ ಪಾಟೀಲ್ ಹೇಳಿಕೆ. ಗ್ರೀನ್ ಜೋನ್ ಇದ್ದ ಕೊಪ್ಪಳ ಜಿಲ್ಲೆಗೂ ಕಾಲಿಟ್ಟ ಡೆಡ್ಲಿ ಕೊರೋನಾ. ವಲಸೆ ಕಾರ್ಮಿಕರಿಂದ ಕೊರೋನಾ ದೃಢಪಟ್ಟ ಮಾಹಿತಿ. ಮಾಹಿತಿ ಹಂಚಿಕೊಂಡ ಕೊಪ್ಪಳ ಜಿಲ್ಲಾಧಿಕಾರಿ ಪಿ ಸುನೀಲ್ ಕುಮಾರ್. ಯು ಆಟ್ 9 ಗೆ ಸ್ವಾಗತ. ನಾನು ರೇಷ್ಮಾ ಬೂದಿಹಾಳ್. ಮೊದಲಿಗೆ ಹೆಡ್ಲೈನ್ಸ್.